ಪ್ರತಿ ಸಾರಿ ಸಿನಿಮಾ ನೋಡ್ತಾನೆ ಇರ್ತೀರಾ ಅಂದರೆ ಎಡಿಟಿಂಗ್ ಟೈಪಲ್ಲಿ ಫಸ್ಟ್ ನೋಡಿದಾಗಲೂ ಪ್ರತಿ ಸಾರಿ ನೋಡಿ 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 ಆದ್ಮೇಲೆ ನೋಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್. ಫಸ್ಟ್ ಟೈಮು ಫಸ್ಟ್ ಹಾಫ್ ಡಬ್ಬಿಂಗ್ ಮಾಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ ಡಬ್ಬಿಂಗು, ಡಬ್ಬಿಂಗ್ ಎಲ್ಲ ಮುಗೀತು, ನಂಗೆ ತುಂಬ ಖುಷಿಯಾಗೋಯ್ತು. ಅಂದರೆ ಯೂಶ್ವಲಿ ನಾನು ಅಷ್ಟೆಲ್ಲ ಓವರಾಗಿ ರಿಯಾಕ್ಟ್ ಮಾಡಲ್ಲ, ಯಾಕೋ ಗೊತ್ತಿಲ್ಲ ತುಂಬ ಖುಷಿಯಾಗೋಯ್ತು. ನಾನು ನನ್ನ ಕೃಷ್ಣ ಅವ್ರನ್ನ ತಪ್ಕೊಂಡೆ ಅಲ್ಲೇ ಡಬ್ಬಿಂಗ್ ಸ್ಟುಡಿಯೋದಲ್ಲಿ, ಯಾಕೋ ಗೊತ್ತಿಲ್ಲ ತುಂಬ ಖುಷಿಯಾಗೋಯ್ತು. ಅದಾದ್ಮೇಲೆ ನಾನೊಂದು 250 ಸತಿ ನೋಡಿದೆ, 250 ಸತಿ 250 ಸತಿ 251ನೇ ಸತಿ ಕೃಷ್ಣ ಅವ್ರ ಹತ್ರ ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿದೆಯಾ ಅಂತ ಕೇಳಿದೆ. ಸೊ ಇದು ನಂದು, ನನ್ನ ಕೇಳಬೇಡಿ, ಯಾಕೆಂದ್ರೆ ಅದು ಅವಾಗ ಕೃಷ್ಣ ಅವ್ರ ಹತ್ರ ಬೈಸ್ಕೊಂಡೆ, ನಿನಗೆ 250ನೇ ಸತಿನೂ ಒಂದೇ ಜೋಕ್ ಪಂಚ್ ಆಗಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಅದು ಅಂದರೆ ಬ್ಯಾಕ್ ಟು ಬ್ಯಾಕ್ ನೋಡ್ತೀವಲ್ಲ, ಗ್ಯಾಪ್ ಕೊಟ್ಟು ನೋಡಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ಈಗ ಒಂದು 15 ಡೇಸಿಂದ ಇನ್ನೊಂದು ಸಲ ಹೋಗಲಿಲ್ಲ, ನಾನು ಥಿಯೇಟರಲ್ಲೇ ಡೈರೆಕ್ಟಾಗಿ ಆಡಿಯನ್ಸ್ ಜೊತೆ ನೋಡ್ತೀನಿ ಅಂತ. ಬಟ್ ಫಸ್ಟ್ ಟೈಮ್ ನೋಡಿದಾಗ ನನಗಾಗಿದ್ದ ಖುಷಿ ಆಡಿಯನ್ಸ್ಗಾದರೆ ಸ್ಯಾಟಿಸ್ಫೈಡ್. ಸರ್ ಡೆಫಿನೆಟ್ಲಿ ಒಂದು ಥಿಯೇಟ್ರಲ್ಲೇ ನೋಡೋದು, ನಾನು ಥಿಯೇಟ್ರಲ್ಲಿ ನೋಡ್ತೀನಿ, ಮಲ್ಟಿಪ್ಲೆಕ್ಸಲ್ಲಿ ನೋಡಲ್ಲ. ಎಲ್ಲಿ ನಾವೆಲ್ಲಿರ್ತೀವಿ ಎಲ್ಲ ತಂಡ ಒಂದೇ ಕಡೆ ಇರ್ತೀವಿ, ಅದು ಸದ್ಯದಲ್ಲೇ ನೋಡ್ಬೇಕು ಎಲ್ಲಿ ಅಂತ ಅನೌನ್ಸ್ ಮಾಡಬೇಕು. ಸರ್ ಅದೇ ಸರ್ ತಾನೇ ಕತೆ ಕತೆ ಕೇಳ್ತಿದ್ದೀರಾ ನೀವು. ಅಂದರೆ ಆ ಪಾತ್ರಕ್ಕೆ ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಬೇಕು ಅನ್ನೋ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬಹುಶಃ ಕೃಷ್ಣ ಅವ್ರ ಟೇಸ್ಟ್ ಚೆನ್ನಾಗಿರ್ಬೋದು, ಎಲ್ಲ ಚೆನ್ನಾಗಿರೋನ್ನೇ ಆರಿಸ್ಕೊಂಡಿದ್ದಾರೆ. ಅರ್ಥ ಆಗಿಲ್ಲ, ಯಾಕೋ ಬರ್ತಾ ಬರ್ತಾ ನಿನ್ ಟೇಸ್ಟ್ ಅಂತ. ಈಗ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಹೊಸ ಹುಡುಗಿ ಹುಡುಕ್ಬೇಕಾದ್ರೆ ಫ್ರೆಂಡ್ಗೊಂದು ಟೇಸ್ಟ್ ಇರುತ್ತೆ, ಅವ್ರಿಗೊಂದು ಟೇಸ್ಟ್ ಇರುತ್ತೆ, ಅವ್ರಿಗೆ ಇವ್ರ ಟೇಸ್ಟ್ ಡಬ್ಬ ಅನಿಸುತ್ತೆ. ಅದೇ ಇದೆಲ್ಲ ಕ್ವೆಶನ್ಗೆ ಉತ್ತರಗಳು ಬಹುಶಃ ಸಿನಿಮಾ ಚಿತ್ರಮಂದಿರದಲ್ಲಿ ಸಿಗುತ್ತೆ.